ಜೆ ಡಿ ಎಸ್ನ ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರು ಕೊನೆಗೂ ಮತದಾನಕ್ಕೆ ಅಂತ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸೀದಾ ಕುಮಾರಸ್ವಾಮಿ ಅವರನ್ನ ಅಶೋಕ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿ ಅಲ್ಲಿಂದ ಮತದಾನಕ್ಕೆ ಅಂತ ಅವರು ತೆರಳಿದ್ದಾರೆ ನಿನ್ನೆ ಕೂಡ ರಾತ್ರಿ ಈಗಾಗಲೇ ಶರಣಗೌಡ ಕಂದಕೂರು ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಇಬ್ಬರೂ ಕೂಡ ಸಂಧಾನವನ್ನು ಮಾಡಿದ್ರು ಆಯಿತು ನಾಳೆ ನಾನು ಬರ್ತೀನಿ ಮತದಾನ ಮಾಡ್ತೀನಿ ಅಂತ ನಿನ್ನೆ ಒಪ್ಕೊಂಡು ಹೋಗಿದ್ರು ಅದರ ಪ್ರಕಾರವೇ ಇವತ್ತು ತಡವಾಗಿ ಆದರೂ ಕೂಡ ಬಂದಿದ್ದಾರೆ

ಸೊ ಏನಾಯ್ತು ಯಾವ ರೀತಿ ಸಂಧಾನ ಆಯ್ತು ಮತ್ತೆ ಯಾಕೆ ತಡ ಆಯ್ತು ಏನಾದ್ರು ಮಾತನಾಡಿದ ಹೇಗೆ ಅರವಿಂದ್ ಯಾಕೆ ತಡ ಅನ್ನುವಂಥದ್ದನ್ನು ಹೇಳಿಲ್ಲ ಆದ್ರೆ ಸಂಧಾನ ಅಂತೂ ರಾತ್ರಿನೇ ಆಗಿತ್ತು ಯಾಕೆಂದ್ರೆ ಮೈತ್ರಿ ವಿಚಾರವಾಗಿ ಕಂದಕೂರ್ ಅವರಿಗೆ ದೇವನಿದನು ಕೂಡ ವಿರೋಧ ಇತ್ತು ಆ ಕಾಂಗ್ರೆಸ್ ನಾಯಕರ ಜೊತೆ ಗುರುಸಿಕೊಳ್ಳುವಂತ ಆ ಕಡೆ ಹೋಗುವಂಥ ಮನಸ್ಥಿತಿಗಳಿತ್ತು ಸೊ ರಾಜ್ಯಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಆ ಅಡ್ಡ ಮತದಾನ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನೇರವಾಗಿ ಕುಮಾರಸ್ವಾಮಿ ಅವರ ಅವರ ಜೊತೆ ಮಾತನಾಡಿದರು ರಾತ್ರಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಮಾತನಾಡಿ ಸಣ್ಣ ಪುಟ್ಟ ಗೊಂದಲಗಳಿತ್ತು ಅದನ್ನು ಸರಿ ಮಾಡಿಕೊಂಡು ಆ ಬೆಳಗ್ಗೆ ಬಂದು ನೀವು ಅಭ್ಯರ್ಥಿ ಪರ ಓಟ್ ಆಗಬೇಕು ಅನ್ನುವಂಥ ಮಾತುಗಳಿಗೆ ಕಂದಕೂರು ಒಪ್ಪಿಕೊಂಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಈಗ ವಿಧಾನಸೌಧಕ್ಕೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಆ ನೇರವಾಗಿ ವಿಧಾನಸೌಧಕ್ಕೆ ಬಂದು ವಿಪಕ್ಷ ನಾಯಕ ಅಶೋಕ್ ಅವರ ಕೊಠಡಿಗೆ ಹೋಗಿ ಕುಮಾರಸ್ವಾಮಿ ಅವರು ಮತ್ತೆ ಅಶೋಕ್ ಅವರ ಜೊತೆ ಮಾತುಕತೆಗಳನ್ನು ಮಾಡಿ ಅಂತಿಮವಾಗಿ ಮತವನ್ನು ಚಲಾಯಿಸಿದ್ದಾರೆ ಆ ಮಾಹಿತಿಗಳ ಪ್ರಕಾರ ಅವರು ಕುಪೇಂದ್ರ ರೆಡ್ಡಿ ಅವರಿಗೆ ಮಾಹಿತಿ ಮತವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ರಾತ್ರಿಯ ಸಂಧಾನದಿಂದ ಈ ಯಶಸ್ವಿ ಆಗಿದೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಿರುವಂಥದ್ದು ಇನ್ನು ಉಳ್ಕೊಂಡಿರುವಂಥದ್ದು ಮಂಜುನಾಥ್ ಅವರು ಮಾತ್ರ ಅವರು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಮತವನ್ನ ಹಾಕ್ತಾರೆ ಮಾಹಿತಿಗಳನ್ನ ಜೆಡಿಎಸ್ ನಾಯಕರು ಕೊಡ್ತಿದ್ದಾರೆ ಹಾಗಾಗಿ ಗೆ ಒಂದು ಆತಂಕ ಇತ್ತು ಮೂರ್ನಾಲ್ಕು ಜನ ಕಾಂಗ್ರೆಸ್ ಗೆ ಹೋಗಬಹುದು ಅನ್ನುವಂತ ಮಾತುಗಳನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು ಆದ್ರೆ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಶರಣಗೌಡ ಕಂದಕೂರ್ ಅವರು ಬಂದು ಜೆಡಿಎಸ್ ಅಭ್ಯರ್ಥಿ ನಿಜ ನಿನ್ನೆ ರಾತ್ರಿ ನಮ್ಮ ಯುವ ನಾಯಕರಾದ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಕುಮಾರಣ್ಣವರು ನಿನ್ನೆ ರಾತ್ರಿ ನನ್ನ ಸಹೋದರರಿಗೆ ಭೇಟಿಯಾಗಿ ನಮಗೂ ಭೇಟಿಯಾಗಿ ಕೆಲವು ಮನಸ್ಸಿನಾಗೆ ಇರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರಾದ ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸ್ಲಿಕ್ಕೆ ಒಂದು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದರು ಮಾತಾಡಿದ್ದೀವಿ ಬಗೆಹರಿದೀವಿ ಒಂದು ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿ ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್ ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ ಅನ್ಬಿಟ್ಟು ಇಲ್ಲ ನಾನು ಒಂದನ್ನೇ ಹೇಳ್ತೀನಿ ರಾಜ್ಯಸಭಾ ವಿಚಾರವಾಗಿ ಯಾರು ಎಂತ ಅಂತಂದ್ರೆ ನನಗ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ ಅದ್ರ ಪ್ರಶ್ನೆ ಉದ್ಭವಿಸ್ತದೆ ಯಾರು ಕಾಂಗ್ರೆಸ್ ಅವರು ಯಾರು ಸಂಪರ್ಕ ಮಾಡಿದ್ದಾರೆ ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಮಾಡಿದ್ದಾರೆ ಪಕ್ಷದ ಸೂಚನೆ ಪ್ರಕಾರ ಮತ ಹಾಕಿದಿರಾ ಖಂಡಿತವಾಗಿಯೂ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂತ ಅಂತಂದ್ರೆ ವಿಪನ್ನ ಜಾರಿ ಮಾಡಿದೆ ಹಾಗಾಗಿ ಎಂತ ಅಂತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಪ್ರಾಸಿಸ್ತ ಮತ ಬಿಜೆಪಿ ಎಷ್ಟು ಸಂಸದರು ಕ್ರಾಸ್ ಓಟ್ ಮಾಡಿದ್ದಾರೆ ಪಕ್ಷಕ್ಕೆ ನನಗೆ ಹೊರಟಿದ್ದಾರೆ ಕಂದಕೂರ್ ಅವರು ನಾನು ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಚಲಾವಣೆ ಮಾಡಿದ್ದೇನೆ ಸ್ವಲ್ಪ ಅಸಮಾಧಾನಗಳಿದ್ದದ್ದು ನಿಜ ನಿನ್ನೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಬಂದು ಮಾತನಾಡಿದ್ದಾರೆ ಎಲ್ಲವೂ ಬಗೆಹರಿದಿದೆ ಹಾಗಾಗಿ ನಾನು ಪಕ್ಷ ಸೂಚಿಸಿದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಪರವಾಗಿ ಮತ ಚಲಾವಣೆ ಮಾಡಿದ್ದೀನಿ ಅಂತ ನೇರವಾಗಿ ಹೇಳಿ ಅವರು ಅಲ್ಲಿಂದ ತೆರಳಿದ್ದಾರೆ ಜೊತೆಗೆ ನನಗೆ ಬೇರೆ ಪಕ್ಷದವರು ಯಾರೂ ಕೂಡ ಆಮಿಷ ಒಡ್ಡಿರಲಿಲ್ಲ ಯಾರೂ ನನಗೆ ಮತ ಕೊಡಿ ಅಂತ ಕೇಳಿರಲಿಲ್ಲ ಹಾಗಾಗಿ ನಾನು ನನ್ನ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೆ ಅವರಿಗೆ ಓಟ್ ಹಾಕಿದ್ದೀನಿ ಅಂತಕ್ಕಂಥ ಮಾತನ್ನು ಆಡಿದರೆ ಅಲ್ಲಿಗೆ ಸ್ವಲ್ಪ ನಾನು ಆಗಲೇ ಹೇಳ್ತಾ ಇದ್ದೆ ಕುಮಾರಸ್ವಾಮಿ ಅವರಿಗೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಓಟು ತಮ್ಮ ಪರ ಬರಬೇಕಾಗಿತ್ತು ಅದರಲ್ಲಿ ಹೆಚ್ಚು ಕಡಿಮೆ ಸಕ್ಸಸ್ ಆಗಿದ್ದಾರೆ ಅವರು